ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರಲ್ಲ ಅಯ್ಯೊಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ನೀವಾಗ ಹೇಳತಿ ಕಾಪ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಬಂದು ನಾನು ಒಂದು ಡೈಲಿ ಬ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ ಆಗಿ ತುಂಬಾ ಇನ್ಫಾರ್ಮೇಟಿವ್ ಇರುವಂತಹ ಬ್ಲಾಗ್ ಇದು ಸೊ ಇವಾಗ ಟೈಮ್ ಬಂದು ಫೈವ್ ಫೋರ್ಟಿ ಫೈವ್ ಆಗಿದೆ ಸೊ ಇವಾಗ ನಾನು ಬ್ಲಾಗ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಏನಕ್ಕಪ್ಪ ಅಂತಂದರೆ ತುಂಬ ಜನ ನನಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇದ್ರಿ ಜಾಬ್ಸ್ ಎದರಿದ್ದರೆ ಹೇಳಿ ನಮಗೆ ಅಂತ ಸೊ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ನ ಶೇರ್ ಮಾಡಬೇಕು ಹಾಗೇ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ವೆಜ್ ಬಿರಿಯಾನಿ ರೆಸಿಪಿನ ಕೂಡ ಶೂಟ್ ಮಾಡಿದ್ದೀನಿ ಅದನ್ನು ಕೂಡ ಕ್ಲಿಪ್ಪಿಂಗ್ಸ್ ಇದರಲ್ಲ ಹ್ಯಾಡ್ ಮಾಡ್ತೀನಿ ಸೊ ರೆಸಿಪಿನ ನೀವು ಟ್ರೈ ಮಾಡಿ ಓಕೆನಾ ಸೊ ಯೂಶ್ವಲಿ ನಾನು ಇತ್ತೀಚೆಗೆ ಬ್ಲಾಗ್ ಮಾಡುವಾಗ ಜಾಸ್ತಿ ಫುಲ್ ಕವರ್ ಅಪ್ ಆಗೇ ಇರ್ತೀನಿ ಸೊ ನೋಡೋರಿಗೆ ಅನ್ಬೋದು ಏನಪ್ಪ ಇವಳು ಡೈಲಿ ಇದನ್ನೇ ಹಾಕೊಂಡಿರ್ತಾಳೆ ಅಂತ ಬಟ್ ಅದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಂದು ವೆದರ್ ಕೂಡ ಆಗ್ಯಲ್ವ ತುಂಬಾ ಚಳಿ ಇದೆ ಸೊ ಕೋಲ್ಡ್ ಕೂಡ ಆಗಿದೆ ನನಗೆ ಇತ್ತೀಚೆಗೆ ಸ್ವಲ್ಪ ಕ್ಲಿಯರ್ ಆಗಿದೆ ಸೊ ಆಲ್ಮೋಸ್ಟ್ ಯಾವಾಗಲೂ ಕೂಡ ನೀಟಾಗಿ ಕವರ್ ಆಗಿರ್ತೀನಿ ನಾನು ಸೊ ಫ್ರೆಂಡ್ಸ್ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೀವು ಏನಾದರೂ ಪ್ರಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹಾಗೆ ಪಕ್ಕದಲ್ಲೇ ಕಾಣುವ ಪುಟಾಣಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ನೀವು ಈ ರೀತಿ ಮಾಡೋದ್ರಿಂದ ನಮ್ಮ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮವರೆಗೂ ಬಂದು ರೀಚ್ ಆಗುತ್ತೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡ್ಬೋದು ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಂದು ಕೂಡ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀನಿ ಸೊ ಫ್ರೆಂಡ್ಸ್ ವರ್ಕ್ ಫ್ರಮ್ ಹೋಮ್ ಸೊ ತುಂಬ ಜನಕ್ಕೆ ಈ ಒಂದು ಜಾಬ್ ಏನಕ್ಕಪ್ಪ ಬೇಕು ಅಂತ ಅಂದರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕೆ ಇರುತ್ತೆ ಸೊ ಯಾರು ನೋಡ್ಕೊಳ್ಳೋರು ಇರಲ್ಲ ಅಂತಾರೂ ಹೊರಗಡೆ ಹೋಗಿ ದುಡಿಲಿಕ್ಕಾಗಲ್ಲ ಸೊ ಹೀಗೆ ಹಲವಾರು ಅವರ ಪರ್ಸನಲ್ ಕೆಲವೊಂದು ತೊಂದರೆಗಳಿಂದ ಅವರಿಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ನೆಸೆಸಿಟಿ ಇದ್ದೇ ಇರುತ್ತೆ ಅಥವಾ ಇನ್ನು ಕೆಲವೊಬ್ಬರಿಗೆ ಯಾವ ರೀತಿ ಅಂದರೆ ಅವರೊಳಗೆ ಜಾಬ್ನ ಮಾಡ್ತಾ ಇರ್ತಾರೆ ಬಟ್ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕಿರುತ್ತೆ ಯೂ ಟು ಸಮ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಈ ರೀತಿಯೆಲ್ಲ ಇದ್ದಾಗ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅವಶ್ಯಕತೆ ಇದ್ದೇ ಇರುತ್ತೆ ಬಟ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ನೋಡೋದಕ್ಕಿಂತ ಮುಂಚೆ ತುಂಬಾ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಫ್ರೆಂಡ್ಸ್ ಅದು ತುಂಬಾ ಮುಖ್ಯ ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ಗೆ ಸೇರಿಕೊಂಡು ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಅಮೌಂಟ್ನ ಪೇ ಮಾಡಬೇಕು ಆಮೇಲೆ ಅದನ್ನ ರೀಫಂಡ್ ಮಾಡ್ತೀವಿ ಅಂತ ಹೇಳ್ತಾರೆ ವರ್ಕ್ ಆದಮೇಲೆ ಈ ರೀತಿ ತುಂಬ ಜನ ಅಮೌಂಟ್ನ ಕಳ್ಕೊಂಡಿರೋರು ಕೂಡ ಇರ್ತಾರೆ ಸೊ ಇವತ್ತು ನನಗೆ ಎಷ್ಟು ಗೊತ್ತು ಅಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಇಂಪಾರ್ಟೆಂಟ್ ಜಾಬ್ ಬಗ್ಗೆಯೂ ಕೂಡ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅದು ಏನು ಎತ್ತ ಅಂತೆಲ್ಲ ಇವಾಗ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನಾನು ಕೆಲವೊಂದು ಸಿಂಪಲ್ ಆಗಿರುವಂತಹ ಜಾಬ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಏನಪ್ಪ ಅಂತಂದರೆ ನೀವೇನಾದ್ರು ಮೀನ್ಸ್ ಸ್ವಲ್ಪ ಏನಾದ್ರು ಟೀಚಿಂಗ್ ಫೀಲ್ಡಲ್ಲಿ ಮುಂಚೆ ಏನಾದ್ರು ನಿಮಗೆ ವರ್ಕ್ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಸೊ ಅಥವಾ ನಿಮ್ಗೆ ಏನಾದರೂ ಸ್ವಲ್ಪ ಐಡಿಯಾ ಇದೆಯಪ್ಪ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಸ್ವಲ್ಪ ನಾವು ಐಡಿಯಾಸ್ ಕೊಡ್ಬೋದು ಟ್ಯೂಷನ್ ಮಾಡ್ಬೋದು ಅಂತ ಇದ್ದರೆ ನಿಮ್ಮ ಮನೆ ಹತ್ರ ಇರುವ ಕೆಲವೊಂದು ಮಕ್ಳುಗಳನ್ನು ನೀವು ಕೆ ಸ್ಟಾರ್ಟಿಂಗ್ ಒಬ್ಬರು ಇಬ್ಬರು ಮಕ್ಕಳನ್ನು ತಗೊಂಡು ಸ್ಟಾರ್ಟ್ ಮಾಡಿ ಸೊ ಮುಂದೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿಯಾಗಿ ಗ್ರೋತ್ ಆಗ್ಬೋದು ಸೊ ಸ್ಟಾರ್ಟಿಂಗ್ ನೀವು ಫೀಸನ್ನು ಸ್ಟಾರ್ಟ್ ಮಾಡುವಾಗ ಸ್ಟಾರ್ಟಿಂಗ್ ಫೀಸು ನೀವು ಕಡಿಮೆ ಮಾಡಿರಬೇಕು ಯಾವತ್ತೂ ಕೂಡ ಬಿಕಾಸ್ ಸ್ಟಾರ್ಟಿಂಗಲ್ಲೇ ಜಾಸ್ತಿ ಇದ್ದರೆ ಯಾರು ಬಂದು ನಿಮ್ಮ ಹತ್ರ ಜಾಯ್ನ್ ಆಗಲ್ಲ ಸೊ ಈ ರೀತಿಯಾದ ಒಂದು ಟಿಪ್ಸ್ನ ಕೂಡ ನೀವು ಫಾಲೋ ಮಾಡ್ಬೋದು ಇನ್ನು ಸೆಕೆಂಡ್ ಬಂದು ಬಂದ್ರೆ ಸೊ ನಿಮಗೆ ಏನಾದರೂ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಬೇಕಪ್ಪ ಇಲ್ಲಾಂದ್ರೆ ನಾನು ಡೈಲಿ ರೂಟೀನ್ನ ಶೇರ್ ಮಾಡ್ಕೋಬೇಕು ನಾನು ಫಾರ್ ಎಕ್ಸಾಂಪಲ್ ಇವಾಗ ನಾನು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಲ್ವಾ ಸೊ ಈ ರೀತಿಯಾದ ಯೂಟ್ಯೂಬ್ ಚಾನಲ್ಸ್ನ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡ್ಬೋದು ಅಥವಾ ಫೇಸ್ಬುಕ್ ಪೇಜಿಂದ ಕೂಡ ನೀವು ಅಮೌಂಟನ್ನು ಹರ್ನ್ ಮಾಡ್ಬೋದು ಸೊ ಈ ರೀತಿಯಾಗಿ ಆನ್ಲೈನ್ ಮುಖಾಂತರ ಕೂಡ ನೀವು ಹಲವಾರು ರೀತಿಯಲ್ಲಿ ಅಮೌಂಟನ್ನು ಹರ್ನ್ ಮಾಡ್ಬೋದು ಬಟ್ ತುಂಬಾ ಪೇಷನ್ಸ್ ಇರಬೇಕು ಫ್ರೆಂಡ್ಸ್ ಆನ್ಲೈನಲ್ಲಿ ಹರ್ನ್ ಮಾಡಬೇಕು ಅಂದರೆ ಸೊ ಈ ರೀತಿಯಾಗಿ ಇದೆ ಇನ್ ಕೇಸ್ ನಿಮಗೆ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನೀವು ಈ ರೀತಿ ಟ್ರೈ ಮಾಡ್ಬೋದು ಸೊ ಬೇಕಾದ್ರೆ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿ ಇಲ್ಲೇ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಾಗಿರ್ಬೋದು ಸೊ ಈ ರೀತಿ ಕೆಲವೊಂದು ವೇನಲ್ಲಿ ನೀವು ಇನ್ಸ್ಟಾಗ್ರಾಮ್ಗೆ ಅಥವಾ ಯೂಟ್ಯೂಬಲ್ಲಿ ಬಂದು ಕೂಡ ಅರ್ನಿಂಗ್ಸನ್ನು ಮಾಡ್ಕೊಳ್ಬೋದು ಸೊ ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ಬರೋದಾರೆ ಫ್ರೆಂಡ್ಸ್ ನೀವು ಅಂದರೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಶೇರ್ ಮಾಡೋದ್ರಿಂದ ಶೇರ್ ಆ್ಯಂಡ್ ಡಾರ್ನ್ ಅಂತ ಇವಾಗ ಮೀಶೋದಲ್ಲಿ ಕೆಲವೊಂದು ಪ್ರಾಡಕ್ಟ್ನ ತೋರಿಸ್ತಾರೆ ಅದನ್ನು ನೀವು ಇನ್ನೊಬ್ರಿಗೆ ರೆಫರ್ ಮಾಡಿದ್ರೆ ಅದನ್ನು ನೀನು ಇಷ್ಟು ಅಮೌಂಟ್ ಅಂತ ಮಾಡ್ಕೊಳ್ಬೋದು ಇದು ಇತ್ತೀಚೆಗೆ ಅಷ್ಟು ವರ್ಕೌಟ್ ಆಗ್ತಾ ಇಲ್ಲ ಅಂತ ನನ್ನ ಪ್ರಕಾರ ಅನಿಸೋದು ಬಿಕಾಸ್ ತುಂಬ ಜನಕ್ಕೆ ಇವಾಗ ಮೀಶೋ ಆಗಿರ್ಬೋದು ಆನ್ಲೈನ್ ಪ್ರಾಡಕ್ಟ್ಸ್ ಬಗ್ಗೆ ಗೊತ್ತಿದೆ ಇನ್ ಕೇಸ್ ನಿಮ್ಗೆ ಏನಾರು ತುಂಬ ಇರೋರಿಗೆ ಅಷ್ಟು ಗೊತ್ತಿಲ್ಲಪ್ಪ ಅಂದರೆ ಅಂಥವ್ರ ಹತ್ರ ನೀವು ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅಷ್ಟೇ ಸೊ ಅದು ಬಿಟ್ಟರೆ ಇನ್ನೊಂದು ಏನಪ್ಪ ಅಂದರೆ ನನ್ನ ಕಡೆ ಒಂದು ಜಾಬ್ ಅಪರ್ಚುನಿಟಿ ಇದೆ ಫ್ರೆಂಡ್ಸ್ ಓಕೆನಾ ಸೊ ಬಟ್ ಏನಪ್ಪ ಅಂತ ಅಂದರೆ ಅದರಲ್ಲಿ ಬಂದು ನಾನು ನಿಮಗೆ ನಿಮ್ಗೆ ಬೇಕಾದ್ರೆ ನಂಬರ್ನ ಕೂಡ ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ನನಗೆ ಕಮೆಂಟಲ್ಲಿ ಶೇರ್ ಮಾಡಿ ಬಟ್ ಅದು ಏನಂದರೆ ಬುಕ್ ರೈಟಿಂಗ್ ಅಂತ ಓಕೆನಾ ಸೊ ನೀವು ಅವರು ಇಷ್ಟು ಪೇಜ್ ಇರುವಂತಹ ಒಂದು ಬುಕ್ಸನ್ನು ಕೊಡ್ತಾರೆ ನಿಮಗೆ ಸೊ ಆ ಒಂದು ಬುಕ್ಕನ್ನು ನೀವು ಫುಲ್ಲು ಕ್ಯಾಪಿಟಲ್ ಲೆಟರ್ಸಲ್ಲೇ ಬರೀಬೇಕು ಅದು ಇಷ್ಟು ಪೇಜಸ್ ಅಂತ ಇರುತ್ತೆ ನಿಮಗೆ ಎಷ್ಟು ಪೇಜ್ ಬರೆಯೋಕ್ಕೆ ನಿಮ್ಮ ನೀವು ರೆಡಿ ಇದ್ದೀರಾ ಅನ್ನೋದ್ರ ಮೇಲೆ ನಿಮ್ಮೊಂದು ಪೇಮೆಂಟ್ ಫಿಕ್ಸ್ ಆಗಿರುತ್ತೆ ಸೊ ಇವಾಗ ಇಷ್ಟಿಷ್ಟು ಪೇಜಸ್ ಅಂತ ಅವ್ರು ಡಿವೈಡ್ ಮಾಡಿರ್ತಾರೆ ಇಷ್ಟು ಪೇಜಸ್ಗೆ ಇಷ್ಟು ಅಮೌಂಟು ಜಾಸ್ತಿ ಪೇಜಸ್ ಬರ್ತಾರೆ ಜಾಸ್ತಿ ಅಮೌಂಟ್ ಅಂತ ಬಟ್ ಅದರಲ್ಲಿ ಏನಪ್ಪ ಅಂದರೆ ಸ್ಟಾರ್ಟಿಂಗಿನ ಸ್ವಲ್ಪ ಅಮೌಂಟನ್ನು ಪೇ ಮಾಡಬೇಕಾಗಿರುತ್ತೆ ಸೊ ಇದು ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇರುವಂತಹ ಜಾಬ್ ಬಟ್ ನಾನು ಇವಾಗ ಏನು ನಂಬರನ್ನು ಶೇರ್ ಮಾಡ್ತಾ ಇಲ್ಲ ಬಿಕಾಸ್ ಇದು ಎಲ್ಲರಿಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಸೊ ನಿಮ್ಮಲ್ಲಿ ಯಾರಾದರೂ ಇಂಟ್ರೆಸ್ಟ್ ಅವ್ರು ಇದ್ದರೆ ಕಮೆಂಟಲ್ಲಿ ನನಗೆ ಶೇರ್ ಮಾಡಿ ಅಂಥವ್ರ ಜೊತೆ ನಾನು ಆ ನಂಬರ್ನ ಶೇರ್ ಮಾಡ್ತೀನಿ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಬೋದು ಸೊ ಅವ್ರು ಹೇಗೆ ಅಂದರೆ ನಿಮಗೆ ಫುಲ್ ಆಲ್ ಓವರ್ ಇಂಡಿಯಾ ನೀವೆಲ್ಲರೂ ಇರಿ ನಿಮಗೆ ಅವರು ಒಂದು ಪಾರ್ಸಲನ್ನು ಬುಕ್ ಕಳಿಸ್ತಾರೆ ನಿಮ್ಮ ಒಂದು ಅಡ್ರೆಸ್ಸಿಗೆ ಸೊ ಅದರಲ್ಲಿರುವಂತಹ ಬುಕ್ಕಲ್ಲಿ ಪೇಜಸ್ ಆಗಿರ್ಬೋದು ಪೆನೆಲ್ಲ ಅವ್ರಿಗೆ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಬರೆದು ಅವರಿಗೆ ಇಂಥ ಪರ್ಟಿಕ್ಯುಲರ್ ಡೇಸ್ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ ಆ ಡೇಸ್ ಒಳಗಡೆ ನೀವು ಕೊಡಬೇಕು ಸೊ ಆ ರೀತಿ ನೀವು ಕೊಟ್ಟರೆ ನಿಮ್ಗೆ ಇಷ್ಟ ಅಮೌಂಟ್ ಅಂತ ಕ್ರೆಡಿಟ್ ಆಗುತ್ತೆ ನಿಮ್ಮ ಒಂದು ಅಕೌಂಟಲ್ಲಿ ಓಕೆನಾ ಸೊ ಈ ರೀತಿಯಾದ ಒಂದು ಜಾಬ್ ಅಪರ್ಚುನಿಟೀಸ್ ಕೂಡ ಇದೆ ಬಟ್ ಏನಪ್ಪ ಅಂದರೆ ನಾನು ಇವಾಗ ಹೇಳ್ತಾ ಇರೋದು ಒಂದು ಯಾವುದೇ ರೀತಿಯಾದ ಸ್ಪಾನ್ಸರ್ ವಿಡಿಯೋ ಅಲ್ಲ ನನಗೆ ಗೊತ್ತಿರೋಂಥ ಇನ್ಫಾರ್ಮೇಶನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಓಕೆನಾ ಸೊ ಈ ರೀತಿಯಾಗಿದೆ ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ ಸೊ ಇಷ್ಟೇ ಬಟ್ ಯಾಕಂದರೆ ತುಂಬ ಚೆನ್ನಾಗಿ ಕೇಳ್ತಾ ಇದಲ್ವಾ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಇದನ್ನು ಶೇರ್ ಮಾಡ್ತಾ ಯಾರಿಗಾರು ತುಂಬನೇ ರೈಟಿಂಗ್ ಸ್ಕಿಲ್ಸ್ ತುಂಬನೇ ಫಾಸ್ಟಾಗಿದೆ ತುಂಬ ಚೆನ್ನಾಗಿ ಬರೀತೀನಿ ನಾನು ಈ ರೀತಿಯೆಲ್ಲ ಇರೋರು ಇದ್ದರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಶೇರ್ ಮಾಡಿ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಸೊ ಇಷ್ಟೇ ತಾ ಇವತ್ತಿನ ಬ್ಲಾಗಲ್ಲಿ ಇವಾಗ ರೆಸಿಪಿನ ನೋಡುವಂತಹ ಸಮಯ ಹೋಗಿ ಬೇಗ ರೆಸಿಪಿನ ನೋಡಿಕೊಂಡು ಬರ್ತೀನಿ ಸ್ನೇಹಿತರೆ ಮೊದಲಿಗೆ ಮೊದಲಿಗೆಯಲ್ಲಿ ನಾನೊಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಸೊ ಈ ಒಂದು ಕುಕ್ಕರಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇದು ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೊಂಡೆ ಸೊ ಸಾಸಿವೆನ ಹಾಕ್ಕೊಂಡು ಇವಾಗ ಅದು ಸ್ವಲ್ಪ ಚೀಟಪಟ ಅಂತ ಅನ್ಬೇಕಲ್ವಾ ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ಸೊ ಅದಾಗಿ ನಂತರ ನಾನಿವಾಗ ಇಲ್ಲಿ ಬಂದುಬಿಟ್ಟು ಸ್ಪೈಸಸನ್ನು ಇದ್ದೀನಿ ಅಂದರೆ ಮೂರು ಏಲಕ್ಕಿ ಸಾರಿ ಒಂದು ಏಲಕ್ಕಿ ಮೂರು ಲವಂಗ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಪಲಾವ್ ಅದನ್ನು ಕೂಡ ಹಾಕಿದ ನಂತರ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊಂಡೆ ಸೊ ಅದಾಗಿ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಈರುಳ್ಳಿಯನ್ನು ಉದ್ದದೊಳಗೆ ಹೆಚ್ಚಿಟ್ಕೊಂಡಿದ್ದೆ ಸೊ ಆ ಒಂದು ಈರುಳ್ಳಿನ ಹಾಕಿಬಿಟ್ಟು ನಾನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ಅದು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಲೈಟಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ ಓಕೆನಾ ಸೊ ಈರುಳ್ಳಿ ತುಂಬಾ ಬೇಯಬಾರ್ದು ಹಾಗೆ ತುಂಬಾ ಹಸಿ ಹಸಿ ಥರನೂ ಇರಬಾರ್ದು ಅದಾಗಿ ನಂತರ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದೆರಡನ್ನೂ ಕೂಡ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಾಗಿ ನಂತರ ನಾವಿಲ್ಲಿ ತೊಗೊಂಡಿರುವಂತಹ ತರಕಾರಿಗಳನ್ನು ಹಾಕಬೇಕಾಗುತ್ತೆ ಸೊ ನಾನಿಲ್ಲಿ ಫಸ್ಟಿಗೆ ಟೊಮೆಟೊನೂ ಹಾಕ್ಕೊಂಡೆ ಅದನ್ನು ಕೂಡ ಇವಾಗ ಲೈಟಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಟೊಮೆಟೊ ಅನ್ನೋದು ಏನಿದೆ ಅದು ನಾವು ಅರ್ಧ ಅಥವಾ ಒಂದು ಟೊಮೆಟೊನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀನಿ ವೆಯ್ಟ್ ಮಾಡಿ ಸೊ ಅದಾಗಿ ನಂತರ ನಾನು ತರಕಾರಿ ತೊಗೊಂಡಿದ್ದೆ ಕ್ಯಾರೆಟು ಹಾಗೆಯೇ ಬೀನ್ಸ್ ಮತ್ತು ಆಲೂಗೆಡ್ಡೆ ಸೊ ಇದಿಷ್ಟನ್ನು ಕೂಡ ನಾನು ಹೆಚ್ಚಿಟ್ಕೊಂಡಿದ್ದೆ ಅದೆಲ್ಲದನ್ನು ಹಾಕಿ ಎಣ್ಣೆಯಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ತರಕಾರಿ ತೊಗೊಂಡಿದ್ದಲ್ವ ಎಲ್ಲದನ್ನು ಕೂಡ ಇವಾಗ ನೀಟಾಗಿ ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಈ ಒಂದು ಫ್ರೈ ಆದ ನಂತರ ನಾನಿಲ್ಲಿ ಸ್ಪೈಸಸನ್ನು ಹ್ಯಾಡ್ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಂದು ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಅದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿ ಹಾಗೆಯೇ ಒಂದು ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಪಲಾವ್ ಪೌಡರ್ ಬರುತ್ತಲ್ವ ಅದನ್ನಾರು ಹಾಕ್ಬೋದು ಅಥವಾ ಬಿರಿಯಾನಿ ಪೌಡರ್ ಅಂತ ಏನು ಬರುತ್ತೆ ಅದನ್ನು ಹಾಕ್ಬೋದು ನಾನು ನೆಕ್ಸ್ಟ್ ಹಾಕಿದ್ದು ಬಂದು ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಂಡೆ ಸ್ನೇಹಿತರೆ ಸೊ ಇಲ್ಲಿ ನೀವು ಮೊಸರನ್ನ ಹಾಕೋದ್ರಿಂದ ಈ ವೆಜ್ ಬಿರಿಯಾನಿ ಏನಿದೆಯಲ್ವಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಅದಕ್ಕೇ ಮುಂಚೆನೇ ಹೇಳಿದ್ದು ನಿಮಗೆ ಟೊಮೆಟೋನ ಕಡಿಮೆ ಹಾಕೊಳ್ಳಿ ಅಂತ ಸೊ ಮೊಸರನ್ನ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಅಲ್ವಾ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನಿಲ್ಲಿ ಅದನ್ನೆಲ್ಲ ಇಡ್ತಾ ಇದ್ದೀನಿ ಅಂದರೆ ತುಂಬ ಹೊತ್ತಲ್ಲ ಒಂದು ಎರಡು ನಿಮಿಷ ಬೆಂದರೆ ಸಾಕು ಅದು ಅಲ್ವಾ ಸೊ ನೀವು ಈ ರೀತಿಯಾಗಿ ಮಾಡೋದರಿಂದ ತುಂಬಾ ಬೇಗನೆ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಅಕ್ಕಿನ ತೊಗೊಂಡಿದ್ದೀನಲ್ವ ಸೊ ಆ ಒಂದು ಅಕ್ಕಿನ ನಾನು ನೀರಲ್ಲಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇವಾಗ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಇದಕ್ಕೆ ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಉಪ್ಪೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಸೊ ನಾನು ಇಲ್ಲಿ ನೀರನ್ನು ಇನ್ನು ಹಾಕಿಲ್ಲ ನಾನು ಇದಕ್ಕೆ ನೀಟಾಗಿ ಇನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ಮೆಜರ್ಮೆಂಟ್ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕ್ಕೊತೀನಿ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿನ ಹಾಕಿರೋದ್ರಿಂದ ನಾನು ಎರಡು ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೀನಿ ಇಲ್ಲ ನೀವು ಒಂದು ಮುಕ್ಕಲ್ ಗ್ಲಾಸ್ ಅಷ್ಟು ಬೇಕಾದ್ರೂ ಹಾಕ್ಬೋದು ಯಾಕಂದರೆ ಮೊಸರನ್ನ ಕೂಡ ಹಾಕಿರ್ತೀರ ಆಲ್ರೆಡಿ ಸ್ವಲ್ಪ ನೀರು ಕೂಡ ಹಾಕಿದ್ದೀರಲ್ವ ಸೊ ಅದರಲ್ಲಿ ಆಲ್ರೆಡಿ ನೀರು ಕನ್ಸಿಸ್ಟೆನ್ಸಿ ಇರುತ್ತೆ ಸ್ವಲ್ಪ ಸೊ ನಾನಿಲ್ಲಿ ಬಂದು ಒಂದು ಟೇಬಲ್ ಅಂದರೆ ಇವಾಗ ಒಂದು ಗ್ಲಾಸ್ ಅಷ್ಟು ಆದರೆ ಮತ್ತೆ ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟನ್ನು ಕೂಡ ನೀರನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನುಷ್ಟನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಬಿಟ್ರು ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಇದನ್ನು ಎರಡು ಬೀಜಲ್ಲಿ ಬರ್ಸಿದ್ರೆ ಆಗೋಯ್ತು ಇಷ್ಟೇ ಇವತ್ತಿನ ಒಂದು ರೆಸಿಪಿ ಇಷ್ಟ ಆಯಿತಾ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ನಾ ತುಂಬಾ ಬೇಗನೆ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನೋಡಿದೆಯಲ್ವಾ ಹೇಗಿತ್ತು ಇವತ್ತಿನ ಸೂಪರ್ ಆಗಿರುವಂತಹ ಹೋಟೆಲ್ ಸ್ಟೈಲ್ ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲ್ ವೆಜ್ ಬಿರಿಯಾನಿ ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೇ ಇವತ್ತಿನ ಇನ್ಫಾರ್ಮೇಟಿವ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೊಂಡ್ವಾ ಸೊ ಇವತ್ತಿನ ಸಿಂಪಲ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ರಿಗೂ ನಮಸ್ಕಾರ ಬಾಯ್